ಬೀದರ್ ಲೋಕಸಭಾ ಕ್ಷೇತ್ರ ಭಗವಂತ ಖೂಬ ಸಂಸದರು ಟಿಕೆಟ್ ಕೊಡಬೇಡಿ ಟಿಕೆಟ್ ಕೊಡಬೇಡಿ ಟಿಕೆಟ್ ಕೊಡಬೇಡಿ ಅಂತ ಶಾಸಕರು ಹೋಗ್ಬಿಟ್ರು ರಾಜ್ಯಾಧ್ಯಕ್ಷರು ಕಾಲಿಗೆಲ್ಲ ಬೀಳಕ್ಕೆ ಹೋಗ್ಬಿಟ್ರು ಮಾಜಿ ಸಚಿವರು ಪ್ರಭು ಚೌಹಾಣ್ ಮತ್ತೊಂದು ಕಡೆ ಶರಣು ಸಲಗಾರ್ ಆದರೆ ಯಡಿಯೂರಪ್ಪ ಅವರೇ ನೇರವಾಗಿ ಬೀದರ್ನಲ್ಲಿರುವಂಥ ಬಣ ಬಡಿದಾಟವನ್ನು ಬಿ ಜೆ ಪಿಯ ಬಣ ಬಡಿದಾಟವನ್ನು ನಾನು ಬಗೆಹರಿಸಿದ್ದೀನಿ ಎಲ್ಲವೂ ಸರಿ ಆಗುತ್ತೆ ಎಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡಿ ಅನ್ನೋ ಆದೇಶವನ್ನು ರವಾನಿಸಿದ್ದಾರೆ ಅಂತ ಎಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಆಗಿದೆ ಗೊತ್ತಿಲ್ಲ ಪ್ರಭು ಚವ್ಹಾಣ್ ನನ್ನ ಕೊಲೆ ಮಾಡೋಕ್ಕೆ ಭಗವಂತ ಕೂಬಾ ಸ್ಕೆಚ್ ಹಾಕಿದ್ರು ನನ್ನ ಮುಗಿಸ್ಬಿಟ್ಟು ಬೈ ಎಲೆಕ್ಷನ್ ಮಾಡಿಬಿಟ್ಟು ನಾನು ರಿಸಲ್ಟ್ ಮಾಡ್ತೀನಿ ಅಂತ ಬೆನ್ನಿಗೆ ಚೂರಾಗ ಹೊರಟಿದ್ರು ಅಂತ ಬಹಿರಂಗವಾಗಿ ಆರೋಪವನ್ನು ಮಾಡಿದರು ಈ ಬಿ ಜೆ ಪಿಯ ಬೇಗುದಿ ಜೊತೆಗೆ ಈ ಯಂಗ್ಸ್ಟರ್ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಈಗ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಅನೌನ್ಸ್ ಆದ ಬಳಿಕ ಮಟ್ಟಿಗೆ ಇರುತ್ತೆ ಅಂತ ಎಸ್ ಇಲ್ಲಿ ಭಗವಂತ್ ಕುಬಾಗೆ ದೊಡ್ಡ ಮಟ್ಟದ ವಿರೋಧ ಇದೆ ಹೌದು ಅಲ್ಲಿ ಬಿಜೆಪಿ ಶಾಸಕರೆಲ್ಲರೂ ಕೂಡ ಭಗವಂತ್ ಕುಬಾಗ್ ವಿರೋಧ ಹೌದು ಬಸವ ಕಲ್ಯಾಣದ ಶರಣು ಸಲ್ಗಾರ್ ಅವರು ಅದನ್ನ ಪ್ರಭು ಚವ್ಹಾಣ್ ಓಪನ್ ರೆಬೆಲ್ ಕೊಡ್ಲೇಬೇಡಿ ಅಂತ ಸೈಲೆಂಟ್ ಯಾರು ನಿಮ್ಗೆ ಇನ್ನುಳಿದಂತ ಸಾಧು ಪಾಟೀಲ್ ಆಗ್ಬಹುದು ಹೌದು ಶೈಲೇಂದ್ರ ಬೆಲ್ದಾಳೆ ಆಗ್ಬಹುದು ಅವರೆಲ್ಲ ಸೈಲೆಂಟ್ ಆಗಿ ವಿರೋಧಗಳಿತ್ತು ಸೊ ಇಲ್ಲಿ ಏನು ವಿಷಯ ಅಂತಂದ್ರೆ ಲೋಕಸಭೆ ಲೆಕ್ಕಾಚಾರ ಬೇರೆ ವಿಧಾನಸಭೆ ಲೆಕ್ಕಾಚಾರ ಬೇರೆ ಎರಡ್ ಸಾವಿರದ ಹದಿಮೂರು ಮೂರು ಚುನಾವಣೆಯಲ್ಲಿ ಬಿಜೆಪಿಗೆ ಇಲ್ಲಿ ಓಟ್ ಬಂದಿದ್ದು ಲಕ್ಷದ ಮೂವತ್ತೆ ಜೆಡಿಎಸ್ ಕಾಂಗ್ರೆಸ್ಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಬಟ್ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರ ಮತ ಪಡೀತಾರೆ ಗೆಲ್ಲತ್ತೆ ಭಗವಂತ್ ಕುಬಾ ಬಂದ್ಮೇಲೆ ಬಿಜೆಪಿ ಚಿಗಿರಿಲ್ಲ ಇಲ್ಲಿ ಹೌದು ರಾಮ್ ಚಂದ್ರ ಎಂಪಿ ಆಗ್ತಿದ್ರು ಪಿ ಆಗ್ತಿತ್ತು ಬಹಳಷ್ಟು ಬಾರಿ ಭಗವಂತ ಕುಬಾ ನಗಣ್ಯ ಭಗವಂತ್ ಕುಬಾ ವ್ಯಕ್ತಿ ಹೆಸರಿಗಷ್ಟೇ ಅಲ್ಲಿ ಏನಾದರೂ ಕೂಡ ರಿಸಲ್ಟ್ ಮಾಡುವಂತ ಧರ್ಮಸಿಂಗ್ ವಿರುದ್ಧ ಗೆದ್ದಿದ್ದ ಭಗವಂತ ಕುಬಾ ಭಗವಂತ ಕುಬಾ ಬಾಬಾ ರಾಮದೇವ್ ಮೂಲಕ ಟಿಕೆಟ್ ತಗೊಂಡ್ ಬಿಜೆಪಿಗೆ ಲೋಕಲ್ ಅವ್ರಿಗೆ ದೊಡ್ಡ ಶತ್ರು ಭಗವಂತ ಕೂಬಾ ಭಗವಂತ ಕುಬಾನೇ ಬಿಜೆಪಿಯ ದೊಡ್ಡ ಶತ್ರು ಸೊ ಇಲ್ಲಿ ಎಂ ಎಲ್ ಎಲೆಕ್ಷನ್ ಕಳೆದ ಬಾರಿ ಐದು ಲಕ್ಷ ಮೂವತ್ತೆಂಟು ಸಾವಿರ ಬಿಜೆಪಿ ಆರು ಲಕ್ಷ ಕಾಂಗ್ರೆಸ್ ಕೋಟ್ ಆಗಿತ್ತು ಜೆಡಿಎಸ್ ಲಕ್ಷದ ಇಪ್ಪತ್ತೆ ಸಾವಿರ ಇದೆ ಜೆಡಿಎಸ್ ಮೈತ್ರಿ ಆಗಿದೆ ಮೈತ್ರಿ ಆದ ತಕ್ಷಣ ಓಟ್ ಹಾಕಿಸ್ಬೇಕು ಅಂತ ಏನಿಲ್ಲ ಆದರೆ ಭಗವಂತೂಬಾ ಬಿಜೆಪಿ ಹೆಸ್ರಲ್ಲಿ ಎಂ ಪಿ ಆಗ್ತಿರೋದು ಆದರೆ ಬಿ ಜೆ ಪಿ ಎಂ ಎಲ್ ಅತಿ ಹೆಚ್ಚು ತೊಂದರೆ ಕೊಟ್ಟಂತ ವ್ಯಕ್ತಿ ಭಗವಂತ್ ಕೂಬಾ ಬಟ್ ಅವ್ರಲ್ಲ ವಿರೋಧ ಮಾಡ್ತಾರ ನೋಡ್ಬೇಕು ಹೇಳಕ್ಕಾಗಲ್ಲ ಸಾಗರ್ ಕಣ್ರಿ ಈಶ್ವರ್ ಖಂಡ್ರಿ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ ಖಂಡಿತ ಗಟ್ಟಿಯಾಗಿ ಇದು ಮಾಡ್ತಾರೆ ಹಾಗಾಗಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಈಗ ಭಗವಂತ ಕೂಬಾ ಬಿಜೆಪಿಗರನ್ನ ಗೋಳಿಕೊಂಡಿರೋ ಕಾರಣ ಏನ್ ಭಗವಂತ ಕುಬಾ ಒಬ್ಬರಿಂದ ನರೇಂದ್ರ ಮೋದಿ ಪ್ರಧಾನಿಯಾಗಿ ಉಳ್ಕೊತಾರೆ ಭವಿಷ್ಯ ನಿರ್ಧಾರ ಏನಾಗಲ್ಲ ಖಂಡಿತ ನರೇಂದ್ರ ಮೋದಿಗಾಗಿ ಸಹಿಸಿಕೊಂಡಿದ್ದಾರೆ ಒಳೆಟ್ ಕೊಡ್ಬೋದೇನೋ ನಾವ್ ಒಪ್ಕೊಂಡ್ವಿ ನಮ್ ಕಾರ್ಯಕರ್ತರು ಮಾಡ್ಲಿಲ್ಲ ಅಂದ್ರೆ ಮುಗಿತಲ್ಲ ಅಲ್ಲಿಗೆ ಹೌದು ಹೌದು ಸೊ ಹಾಗಾಗಿ ಟಫ್ ಇದೆ ಈಶ್ವರ್ ಕಂಡ್ರೆ ಎಲ್ಲಾ ಮಂತ್ರಿಗಳಿಗೆ ಆದೇಶ ಗೆಲ್ಸ್ಕೊಳ್ಬೇಕು ಗೆಲ್ಲಬೇಕು ಅಂತ ಹೌದು ಸಾಗರ್ ಕಂಡ್ರೆ ಸೋತ್ರೆ ಅದು ಈಶ್ವರ್ ಕಂಡ್ರೆ ಸೋಲು ಸಾಗರ್ ಕಂಡ್ರೆ ಸೋತ್ರೆ ಅದು ಈಶ್ವರ್ ಕಂಡ್ರೆ ಸೋಲು ಹಾಗಾಗಿ ಈಶ್ವರ್ ಕಂಡ್ರೆ ಮಗನ್ಗೆ ಟಿಕೆಟ್ ರಾಜಶೇಖರ್ ಪಾಟೀಲ್ಗೆ ಎಂತಿತ್ತು ಉಮ್ನಾ ಬದಲ್ ಸೋತವ್ರಿಗೆ ಅವ್ರಿಗೆ ಅದಡೀನೇ ಮಗನ್ ಟಿಕೆಟ್ ಬಂದವ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಾಗರ್ ಕಣ್ರೆಯನ್ನ ದಡ ಮುಟ್ಟಿಸುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಭಗವಂತ್ ಕೂಬಾಗೆ ಶತ್ರು ಕಾಂಗ್ರೆಸ್ ಸಿಗಿರ್ಲ ಇವರೇ ಯಾರ್ಯಾರೇ ಹೌದು ಅವಳಿ ಇಟ್ಟಿದ್ರು ಭಗವಂತ ಕೂಬಾ ಯಾರ್ಯಾರ್ಗೆ ಕಣ್ಣೀರ್ ಹಾಕ್ಸಿದ್ರು ಭಗವಂತ ಕೂಬಾ ಯಾರ್ಯಾರ ತೊಂದರೆ ಕೊಟ್ಟಿದ್ರು ಬಿಜೆಪಿ ಗಲ್ಲಿ ಅವರೇ ಇವತ್ತು ಭಗವಂತ ಕೂಬಾಗೆ ಭಯವಾಗಿ ಕಾಣುತ್ತ ಅವ್ರೆ ಖಂಡಿತ ಅದೇನಾಗತ್ತೆ ಕಾದ್ ನೋಡ್ಬೇಕು ಹೌದು ಒಟ್ಟಲ್ಲಿ ಅಂದ್ಕೊಂಡಷ್ಟು ಸುಲಭನೂ ಅಲ್ಲ ಭಗವಂತ ಕೂಬಾ ಅವ್ರಿಗೆ ಹಾಗೆ ಸಾಗರ್ ಕಂಡ್ರಿಗೆ ಅಸಾಧ್ಯ ಕೂಡ ಅಲ್ಲ ಸಾಕಷ್ಟು ಟಫ್ ಫೈಟ್ ಇದೆ ಹೈ ವೋಲ್ಟೇಜ್ ಆಗುತ್ತೆ ಅಂತ ಅನ್ಕೋಬಹುದು ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರ ಇವಾಗದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರು ಯಾರಾಗ್ಬೇಕಂತ ಹಾಗೇನೆ ದೇಶದ ಪ್ರಧಾನಿ ಯಾರಾಗ್ಬೇಕು ನರೇಂದ್ರ ಮೋದಿ ಅವರ ಹಾಗೆ ರಾಹುಲ್ ಗಾಂಧಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತೆ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ